ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ನಾವು ನಿಮಗೆ ಹೇಳ್ದಂಗೆ ಸ್ಫೂರ್ತಿ ಮನೆ ಗೃಹಪ್ರವೇಶ. ಸೊ ನಿನ್ನೆ ಎಲ್ಲ ಮುಗಿಬೇಕಾದ್ರೆ 1 ಗಂಟೆ ಆಯಿತು ರಾತ್ರಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವತ್ತು ನಾವು ನಿಮಗೆ ಒಂದು ಹೊಸ ಪರ್ಸನನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ಇದ್ದೀವಿ. ಅವಳ ಹೆಸರು ಪಾಲ್ಗುಣಿ ಅಂತ. ನಿಮಗೆ ನೆನ್ನೆ ತೋರಿಸ್ಲಿಕ್ಕೆ ಆಗಿಲ್ಲ, ಯಾಕಂದರೆ ಅವಳು ಬರಬೇಕಾದ್ರೆ ಲೇಟ್ ಆಯಿತು. ಸೊ ಇವಳೇ ನನ್ನ ಕಸಿನ್ ಪಾಲ್ಗುಣಿ ಅಂತ. ಹಲೋ. ಸೊ ನಮ್ದು ಇನ್ನೂ ತಿಂಡಿಯೆಲ್ಲ ತಿಂದು ಆಗಿಲ್ಲ, ಯಾಕಂದರೆ ಪೂಜೆನೇ ಸ್ವಲ್ಪ ಇನ್ನೂ ತುಂಬ ಇದೆ. ಸೊ ನಾವು ಏನೆಲ್ಲ ತಿಂಡಿ ತಿಂದ್ವಿ, ಏನೆಲ್ಲ ಐಟಮ್ಸ್ ಇತ್ತು ಅಂತ ನಿಮಗೆ ನಾವು ತೋರಿಸ್ತೀವಿ ಈ ವಿಡಿಯೋದಲ್ಲಿ. Five minutes later. ಸೊ ಇವಾಗ ಸಂಜೆ 7:30 ಆಯಿತು, ಫಂಕ್ಷನ್ ಎಲ್ಲ ಮುಗೀತು. ಸೊ ಸಂಜೆ ನಾವು ಫ್ರೆಶ್ ಅಪ್ ಆಗಿ ಇವಾಗ ಭಜನೆ ಕಾರ್ಯಕ್ರಮ ಇದೆ. ಸೊ ಅದ್ರದ್ದು ನಾನು ವಿಡಿಯೋನ ಹಾಕ್ತೀನಿ. ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಸತ್ಯನಾರಾಯಣ ಪೂಜೆ ಬೇರೆ ಇತ್ತು, ಆಮೇಲೆ ಸ್ವಲ್ಪ ಜನ ಭಜನೆ ಎಲ್ಲ ಮಾಡಿದ್ರು. Thank you.
ಗೃಹಪ್ರವೇಶ ದಿನ ಸ್ಫೂರ್ತಿ ಅಪ್ಪಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಈ ಕೇಕ್ ತಂದಿದ್ದರು. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜಿರೋ ಲಿಂಕನ್ನು ನಾನು ಇಚ್ಛಾ ಪೆಟ್ಟಿಗೆಯಲ್ಲಿ ಹಾಕಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.